ರಾಹುಲ್ ಏನಾಯ್ತು ಯಾಕೆ ಅಷ್ಟು ಗಂಭೀರವಾಗಿ ಯೋಚನೆ ಮಾಡ್ತಿದ್ದೀಯಾ ಮಾಲಿ ಕೈಲಿ ಏನೋ ಇತ್ತು ಏನಿತ್ತು ಫೋಟೋ ವಾಟ್ ಡೋಂಟ್ ವರಿ ಬ್ರೋ ನಾನು ಏನು ನೋಡಿದೆ ಅಂತ ಆಕ್ಚುಲಿ ನನಗೂ ಸರಿಯಾಗಿ ಕ್ಲಾರಿಟಿ ಇಲ್ಲ ಸರಿ ನಿನ್ನ ಹೆಂಡತಿ ಅಲ್ಲಿ ಹೂವಿ ದೀಪ್ತಿ ಜೊತೆ ಹೋಗಿದ್ದಾಳೆ ಅಂತ ಅಮ್ಮ ಹೇಳಿದ್ರು ನಾನು ಬೇಕು ಅಂತ ಹೆಂಡತಿ ಅಂತ ಕೇಳಿದ್ದೆ ನೀನು ನೋಡಿದ್ರೆ ಹೂವಿ ಹೆಸರು ಹೇಳ್ತಾ ಇದೀಯಾ ನಾನು ಕೇಳಿದ್ದು ಮಾಲಿನಿ ಬಗ್ಗೆ ಇಲ್ಲೆಲ್ಲೋ ಇರಬೇಕು ಏನು ವಿಷಯ ನಿಂಗೆ ಬೇಜಾರು ಮಾಡಬೇಕು ಅಂತ ಕೇಳಿಲ್ಲ ನಾನು ಫ್ರೆಂಡ್ ಹತ್ರ ಮಾತಾಡಿದ್ದೀನಿ ನಾಳೆ ನೀನು ಮತ್ತು ಹೂವಿ ಬಂದರೆ ಮದುವೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮಾಡಿಸ್ಕೋಬೋದು ನಾಳೆ 9 ಗಂಟೆಗೆ ನಾನು ಹೊರಡಬೇಕು ರೆಡಿಯಾಗಿ ನಿನ್ನ ಹೆಂಡತಿ ಸಾರಿ ಹೂವಿಗೆ ಹೇಳ್ಬಿಡು ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು ಹಾಗೆಯಲ್ಲಿ ಕೋವಿಗೆ ತಲೆ ಕೊಡು ಏನ್ ಹೇಳ್ತೀವ್ರಿ ಅಕ್ಕೋರ ನಾನು ಯಾಕೆ ವಿಚ್ಛೇದನ ಕೊಡಬಾರ್ದ ನೀವು ಮತ್ತೆ ನನ್ನ ಮನಸ್ಸನ್ನು ಬದಲಾಯಿಸೋ ಪ್ರಯತ್ನ ಮಾಡಬೇಡ್ರ ಯಾರ ಮನಸ್ಸನ್ನು ಯಾರು ಬದಲಾಯಿಸೋದಕ್ಕೆ ಆಗೋದಿಲ್ಲ ಹೋಗಿ ಒಂದು ವಿಷಯದ ಬಗ್ಗೆ ಅದರ ಮೌಲ್ಯದ ಬಗ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಇದನ್ನೆಲ್ಲ ಹೇಳ್ತಿರೋದು ನಾನು ಒಬ್ಳು ಅನುಭವಿಸ್ಲು ಅನ್ನೋ ಕಾರಣಕ್ಕಷ್ಟೇ ಗಂಡಿಗೆ ಒಂದೇ ಜೀವನ ಆದರೆ ಹೆಣ್ಣಿಗೆ ಎರಡು ಜೀವನ ಒಂದು ಮದುವೆಗೆ ಮುಂಚೆ ಇನ್ನೊಂದು ಮದುವೆ ನಂತರದ್ದು ಎರಡನ್ನೂ ಅನುಭವಿಸಿರೋಳು ನಾನು ಇದನ್ನ ತತ್ವ ಅಂದ್ಕೋಬೇಡ ಬುದ್ಧಿ ಮಾತು ಅಂದ್ಕೋಬೇಡ ಇದನ್ನ ಅನುಭವಿಸಿ ಅರಿಸ್ಕೊಂಡ್ರ ಮಾತುಗಳನ್ನ ಅಂತ ಅನ್ಕೋ ಕಾನೂನಾತ್ಮಕವಾಗಿ ಹೇಳಬೇಕು ಅಂದ್ರೆ ನೀನ್ ರಾಹುಲ್ನ ಮೊದಲು ಮದುವೆ ಆಗಿರೋದು ನೀನು ರಾಹುಲ್ನ ಹೆಂಡತಿ ಮಾಲಿನಿಗಿಂತ ಒಂದು ಪಟ್ಟು ಹೆಚ್ಚು ಶಕ್ತಿ ಇರೋದು ನಿನ್ನ ಸ್ಥಾನಕ್ಕೆ ಮನ್ಸು ಮಾಡಿದ್ರೆ ಮಾಲಿನಿನ ಮನೆಯಿಂದ ಹೊರಗೆ ಕಳಿಸಿ ನೀನು ಅವನ ಜೊತೆ ಸಂಸಾರ ಮಾಡಬಹುದು ಹುವಿ ನಾನು ನಿನ್ನನ್ನ ಇತ್ತೀಚೆಗಷ್ಟೇ ನೋಡ್ತಿರ್ಬೋದು ನಿನ್ನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಕ್ಕೂ ಆಗದೇ ಇರ್ಬೋದು ಆದ್ರೆ ರಾಹುಲ್ನ ಹುಟ್ಟಾಗಿಂದ ನೋಡ್ತಿದ್ದೀನಿ ಅವನು ನಿನ್ನ ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿದ್ದಾನೆ ಪ್ಲೀಸ್ ಹುವಿ ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ಈ ಡಿವೋರ್ಸ್ ಅಂತೆಲ್ಲ ಹೋಗೋದ್ ಬೇಡ ಇಲ್ರ ಅಕ್ಕೋರ ನಾನು ಇದನ್ನ ಒಪ್ಪಕ್ಕಿಲ್ಲ ಇದ್ರಾಗ ಮಾಲಿನಿ ಅಕ್ಕೋರ್ದ ಏನ್ ತಪ್ಪದ ನಂದು ರಾಹುಲ್ ಸರ್ದು ಲಗ್ನ ಆಗದ ಅಂತ ಮಾಲಿನಿ ಅಕ್ಕೋರಿಗೆ ಗೊತ್ತೇ ಇಲ್ವಲ್ರ ಇದ್ರಾಗೆಲ್ಲ ರಾಹುಲ್ ಸರ್ದಿ ತಪ್ಪದ ನಾಳೆ ದಿನ ಅವ್ರ ಮೇಲೆ ಅಪವಾದ ಬರ್ತದ ನಾಳೆ ದಿನ ರಾಹುಲ್ ಸರ ಬೇರೆ ಇನ್ನೊಂದು ಹುಡುಗಿನ ಲಗ್ನ ಆಗಿ ಆಕೆ ಜೀವನ ಹಾಳು ಮಾಡ್ತಾ ಇದಾರೆ ಅಂತ ಅವ್ರ ಮೇಲೆ ಅಪವಾದ ಬರಕ್ಕಿಲ್ಲನ ಅಕ್ಕ ನಾನು ಈ ನಿರ್ಧಾರಕ್ಕೆ ಬಂದಿವ್ನ ಇದಕ್ಕೆ ಈ ಪರಿಹಾರ ಬಿಟ್ರೆ ಬೇರೆ ಇನ್ಯಾವ ಪರಿಹಾರನೂ ಇಲ್ರ ಮಾಲಿನಿ ಅಕ್ಕೋರ್ ಇವತ್ ಚೀರಾಡ್ಬೋದ ಕೂಗಾಡ್ಬೋದ ನಾವ್ ಅವ್ರದೇ ತಪ್ಪು ಅಂತ ಇವತ್ ಹೇಳ್ಬೋದ ಆದ್ರೆ ನೀವ್ ಒಂದ್ ಕಿತ ಯೋಚನೆ ಮಾಡ್ರ ಮಾಲಿನಿ ಅಕ್ಕೋರು ರಾಹುಲ್ ಸರ್ನ 7 ವರ್ಷದಿಂದ ಪಿರುತಿ ಮಾಡ್ತವ್ರ ಎಲ್ಲರ ಸಮ್ಮುಖದಲ್ಲಿ ಅವ್ರು ರಾಹುಲ್ ಸರ್ನ ಮದ್ವೆ ಆಗಿದಾರ ಆದ್ರೆ ರಾಹುಲ್ ಸರ ಭಯದಿಂದ ನನ್ ಕುತ್ತಿಗೆ ತಾಳಿ ಕಟ್ಟಿದಾರ ಇದಕ್ ಮಾಲಿನಿ ಅಕ್ಕೋರ್ ಏನ್ ಮಾಡ್ತಾರ ಅಗ್ನಿ ಸಾಕ್ಷಿಯಾಗಿ ಎಲ್ರ ಸಮ್ಮುಖದಲ್ಲಿ ತಾಳಿ ಕಟ್ಟಿಸ್ಕೊಂಡಿರೋ ಮಾಲಿನಿ ಅಕ್ಕೋರಲ್ಲಿ ಎಲ್ಲಿ ಗುಂಡು ತಲೆ ಸೀಳ್ತದೋ ಅನ್ನೋ ಭಯಕ್ಕೆ ಕೊರಳು ಕೊಟ್ಟಿರೋ ನಾನೆಲ್ರ ಬಲವಂತದ ಮದ್ವೆಗೆ ಅರ್ಥ ಹುಡ್ಕೊಂಡು ಹೋದ್ರ ನನ್ನಂತ ದಡ್ಡಿ ಯಾರು ಇರಕ್ಕಿಲ್ರ ಹಂಗೇನಾರು ನಾನು ಅರ್ಥ ಹುಡ್ಕೊಂಡು ಹೋದ್ರ ಅದು ದಡ್ಡತನನೂ ಆಗ್ತದ ಸ್ವಾರ್ಥನೂ ಆಗ್ತದ ಮದ್ವೆ ಅಂದ್ರೆ ಏನು ಅಂತ ಅರ್ಥ ನನಗೆ ಗೊತ್ತದ ಮೂರು ಗಂಟೆಗೆ ಎಲ್ಲನೂ ಬೆಸ್ಕೊಂಡಾದ ಅಂತ ನನ್ನ ನಮ್ಮಿಂದ ಕಲ್ತ್ಕೊಂಡಿದ್ದೀನಿ ಆದ್ರೆ ನನ್ನ ಮದ್ವೆ ಅರ್ಥನ ನಾನು ಹುಡ್ಕೋಕ್ ಪ್ರಯತ್ನ ಮಾಡಕ್ಕಿಲ್ರ ಮಾಲಿನಿ ಅಕ್ಕೋರೇ ರಾಹುಲ್ ಸರ್ ನಿಜವಾದ ಹೆಂಡತಿ ಅವರೇ ಈ ಮನೆ ಸೊಸಿ ಅದಾರ ಅವರೇ ರಾಹುಲ್ ಸರಿಗೆ ಸರಿಯಾದ ಜೋಡಿ ಅದಾರ ಸದ್ಯ ಇಲ್ಲಿ ಯಾರೂ ಇಲ್ಲ ಈ ಮನೆಯಲ್ಲಿ ಎಲ್ಲರಿಂದ ತಪ್ಪಿಸ್ಕೊಂಡು ಬರೋದೇ ಒಂದು ದೊಡ್ಡ ಸಾಧನೆ ಆಗೋಯ್ತು ಮಾಮ್ ಹೇಳ್ತಿದ್ದ ನಿಜ ಈ ಮನೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಜನ ಸಿಗ್ತಾನೆ ಇರ್ತಾರೆ ಏನಿದು ಒಂದಕ್ಕೊಂದು ಹೋಲ್ಗೆನೆ ಸಿಕ್ತಿಲ್ವಲ್ಲ ಅಕ್ಕೋರ ನಾನು ಕಾಡಲ್ಲಿ ಬೆಳೆದಿರೋ ಹುಡುಗಿಯ ದಿನ
ಸೊಪ್ಪು ಸದೆ ಮರ ಗಿಡಗಳ ಜೊತೆ ಬೆಳೆದಿರೋಳ ದಿನ. ಈ ನಾಡು ಅಂದ್ರೆ ಏನು ಅಂತಾನೆ ತಿಳಿವಲ್ದು. ಈ ಹೂವಿ ಪಕ್ಕ ಮಣ್ಣಿನ ಮಗಳು. ಬೆಳಿಗ್ಗೆ ಎದ್ದು ಸೂರಪ್ಪನ ಜೊತೆ ಮಾತಾಡ್ತಾ, ಮಕ್ಕಳುಗಳ ಜೊತೆ ಆಟ ಆಡ್ತಾ, ಎಲ್ಲೆಲ್ಲೋ ಕುಣಿದಾಡ್ಕೊಂಡು ಎದ್ದು ಬಿದ್ದು ಕೆರೆನಾಗ ಎಮ್ಮಿ ಮೈ ತೊಳಿತಾ, ಹುಟ್ಟೋ ಕುರಿ ಮರಿಗಳಿಗೆ ಹೆಸರಿಡ್ತಾ ಬದುಕ್ತೊಳಾಕಿ ನಾನು. ಆದ್ರೆ ರಾಹುಲ್ ಸರ ಅವರೇ ಬೇರೆ, ಅವ್ರ ಜೀವನನೇ ಬೇರೆ. ಅವರೇ ಇಲ್ಲಿಗ ಸೂಪರ್ ಸ್ಟಾರ್ ಅದಾರ. ನನ್ನಂತವ್ರು ಅವ್ರನ್ನ ಬಯಸೋ ಪ್ರಯತ್ನ ಮಾಡಬಾರದ್ರ? ಚಂದ್ರನ್ನ ದೂರದಿಂದಲೇ ನೋಡಿ ಕಣ್ ತುಂಬಿಸ್ಕೊಂಬೇಕ, ಅದನ್ನ ಮುಟ್ಟೋ ಪ್ರಯತ್ನ ಮಾಡಬಾರದ್ರ? ಏ ದಡ್ಡಿ, ರಾಹುಲ್ನ ನೀನ್ ಮದ್ವೆ ಆಗಿರ್ಲಿಲ್ಲ ಅಂದಿದ್ರೆ ನೀನ್ ಹೇಳಿದ ಇಷ್ಟು ಮಾತುಗಳು ನಿಜ ಆಗ್ತಿತ್ತು. ಆದ್ರೆ ತಾಳಿ ಅನ್ನೋದಿದೆಯಲ್ಲ, ಅದು ಮೇಲು ಕೀಳು, ಬಡವ ಶ್ರೀಮಂತ, ಜಾತಿ ಧರ್ಮ ಇದ್ಯಾವ ವಿಷಯಗಳು ಅದ್ರ ಮುಂದೆ ಬರೋದಿಲ್ಲ. ಮದ್ವೆ ಆದ್ಮೇಲೆ ನೀನ್ ಹೆಂಡತಿ, ಅವನ್ ಗಂಡ, ಅಷ್ಟೇ ಹೂವಿ, ಬೇರೆ ಯಾವ ವಿಷಯನೂ ಬರೋದಿಲ್ಲ. ಖರೆ ಹೇಳಿದ್ರ ಅಕ್ಕೋರ, ನಾನವ್ರ ಹೆಂಡತಿನೇಯ. ನಾನವ್ರ ಒಳ್ಳೆ ಹೆಂಡತಿ ಆಗಕ್ಕೆ ಅಂತ ಬಯಸ್ತೀನ. ಒಳ್ಳೆ ಹೆಂಡತಿರು ಯಾವತ್ತಿದ್ರು ಗಂಡನ್ ಹಿತಾನೇ ಅಲ್ವೇನ್ರ ಬಯಸೋದು? ನಾನ್ ಇದ್ದಷ್ಟು ದಿವಸನೂ ನನ್ ಗಂಡನ್ ತೊಂದ್ರೆ ಆಗ್ತದ ಅಂತ ಗೊತ್ತಿದ್ರು ನಾನ್ ಹೆಂಗ್ರ ಅವ್ರ ನೆರಳಾಗ ಆಶ್ರಯ ಬಯಸೋದು? ಒಂದ್ ಮಾತ್ ಹೇಳ್ರ, ನಿನ್ ಗಂಡನ್ ಜೀವನದಾಗ ಇನ್ನೊಂದ್ ಹೆಣ್ ಬಂದಿದ್ರ ನೀವ್ ಸಹಿಸ್ಕೊಳ್ತಿದ್ರೇನ್ರ? ಸಹಿಸಕ್ ಸಾಧ್ಯನೇ ಆಗ್ತಿರ್ಲಿಲ್ರ? ಹಂಗೇನೆ ಮಾಲಿನಿ ಅಕ್ಕೋರ್ಗು ಈಗ ಸಹಿಸಕ್ ಆಗ್ತಿಲ್ರ? ಹೆಣ್ಣಿಗೆ ತನ್ ಗಂಡ ತನ್ನನ್ ಬಿಟ್ಟು ಬೇರೆ ಹೆಣ್ಣು ನೋಡ್ಬಾರ್ದು ಅಂತ ಬಯಸೋದ್ ಸಾಮಾನ್ಯ. ಅದ್ರಲ್ಲಿ ಏನು ತೆಪ್ಪಿಲ್ರ? ಅದು ಅವ್ರ ಹಕ್ಕೈತ, ಅದನ್ನೇ ಅವ್ರು ಕೇಳ್ತವ್ರ. ನೋಡು, ಎಲ್ಲ ನಾವ್ ಅಂದ್ಕೊಂಡಾಗೆ ಆಗುತ್ತೆ ಅನ್ನೋದಾದ್ರೆ ಮನುಷ್ಯನ್ಗೆ ಇಷ್ಟೊಂದ್ ಕಷ್ಟ ಬರ್ತಾನೆ ಇರ್ಲಿಲ್ಲ. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅನ್ನೋ ಮಾತು ಕೇಳಿಲ್ವಾ? ನೋಡೋಣ, ಎಲ್ಲ ನೀನ್ ಅನ್ಕೊಂಡಿದ್ದಾಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಮದ್ವೆ ಡ್ರೆಸ್ ಅಲ್ಲಿದ್ದಾಳೆ. ಹೂವಿ, ಮದ್ವೆ ಎಲ್ಲ ಆರಾಮಾಗಾಯ್ತಾ? ಆರಾಮಾಗಾಯ್ತಾ? ಎಲ್ಲಿ ನನ್ ಗಂಡ? ನನ್ ಗಂಡ ನನ್ಗೆ ಪರಿಚಯ ಮಾಡಿಸೋದಿಲ್ವಾ? ಅಂದ್ರೆ ಹೂವಿಗ್ ಮದ್ವೆ ಆಗಿರೋದು ಸತ್ಯ. ಅವಳ ಪಕ್ಕ ಯಾರು ಕೂತಿದ್ದಾರೆ ಅಂತ ಗೊತ್ತಾದ್ರೆ ಅವಳ ಗಂಡ ಯಾರು ಅಂತ ಕಂಡುಹಿಡಿಬಹುದು. ಮುಖ ಇರೋ ಪೀಸ್ ಮಿಸ್ ಆಗಿದೆಯಲ್ಲ. ಎನಿ ಹೌ, ಹೂವಿ ಮದ್ವೆ ಆಗಿದೆ ಅಂತ ಕನ್ಫರ್ಮ್ ಆಯ್ತಲ್ಲ. ಅವಳು ಮದ್ವೆ ಆಗಿದ್ರು ಮದ್ವೆ ಆಗಿಲ್ಲ ಅಂತ ಎಲ್ಲರ ಮುಂದೆ ನಾಟಕ ಮಾಡ್ತಿದ್ದಾಳೆ. ಈ ಫೋಟೋ ನೋಡಿದ್ರೆ ಮನೆ ಪರಿಸ್ಥಿತಿ ಯಾಕೆ ಹಾಳಾಗುತ್ತೆ? ಈ ಫೋಟೋಗೂ ಮನೆ ಪರಿಸ್ಥಿತಿಗೂ ಏನ್ ಸಂಬಂಧ? ಈಗ ಮಾಡ್ತೀನಿ, ಅವಳ ಕೈಲೆ ಬಾಯಿ ಬಿಡಿಸ್ತೇನೆ ನಾನು, ಬಿಡೋದಿಲ್ಲ. ಮಾಲಿನಿ, ಮಾಲಿನಿ, ಎಲ್ಲ ಹಾಳಾಗೋಯ್ತು. ಏನಮ್ಮ ಅದು ಆರಿಸ್ಕೋತಾ ಇರೋದು? ನನ್ನ ತಲೆ ಬಂದು ಎಲ್ಲ ಹಾಳು ಮಾಡ್ಬಿಟ್ರಲ್ಲ. ಅಲ್ಲಮ್ಮ, ಅಂಥದ್ದು ಏನು ಹೇಳ್ದೆ ಅಂತ ನೀನು ಹೀಗೆ ಮಾತಾಡ್ತಿದ್ಯಾ? ಮಾಡೋದಲ್ಲ, ಮಾಡಿಬಿಟ್ಟು ನಾನೇನು ಮಾಡಿದೆ ಅಂತ ಕೇಳ್ತಿದ್ದೀರಲ್ಲ. ಸರಿ, ಹೋಗ್ಲಿ ಬಿಡಿ, ಇವಾಗ ಆಗಿದ್ದಾಗೋಯ್ತು, ಮಾತಾಡಿ ಏನ್ ಪ್ರಯೋಜನ? ನಿಂತ್ಕೋ ಮಾಲಿ, ಅಮ್ಮನ ಮೇಲೆ ರೆಕ್ತಿದ್ಯಾ? ಏನಾಗಿದೆ ನಿನ್ಗೆ? ರಾಹುಲ್, ಬಿಡುವ ವಿಷಯನ ಯಾಕಮ್ಮ ಬಿಡ್ಬೇಕು? ನಿಮ್ ಮೇಲೆ ಏನ್ ರೇಗದಿಯೋಳು? ಮಾಲಿ, ಯಾರ್ದೋ ಮೇಲೆ ನಿನ್ ಕೋಪನ? ಅಮ್ಮನ ಮೇಲೆ ತೋರಿಸ್ಕೋತಿದ್ಯಾ? ಹೌದು ರಾಹುಲ್, ಯಾರ ಮೇಲಿರೋ ಕೋಪನು ಅತ್ತೆ ಮೇಲೆ ತೀರಿಸ್ಕೊಳ್ತಿದ್ದೀನಿ. ಯಾರ ಮೇಲಿರೋದು ಯಾಕೆ? ನಿನ್ ಮೇಲೆ ಇರೋ ಕೋಪನೇ ಅತ್ತೆ ಮೇಲೆ ತೀರಿಸ್ಕೊಳ್ತಿದ್ದೀನಿ ಅಂತ ಅನ್ಕೋ. ಮಾಲಿನಿ, ಅನ್ಕೊಳ್ಳೋದೇನಿದೆ ಕಣ್ ಮುಂದೆ ಗೊತ್ತಾಗ್ತಿದ್ಯಲ್ಲ, ಏನಾಯ್ತಮ್ಮ? ಅದು ಮಾಲಿನಿ ಅವರು ಚೂರುಗಳು ನೋಡ್ತಾ ಇದ್ಲು, ಅಷ್ಟಲ್ಲಿ ನಾನು ಬಂದೆ, ಅದೆಲ್ಲ ಬಿದ್ದೋಯ್ತು, ಅಷ್ಟೇ ಕಡೆ ನಡೆದಿದ್ದು. ಏನ್ ಚೂರಮ್ಮ ಅದು?
ನೋಡು, ಯಾವುದೋ ಫೋಟೋ ಚೂರಿದ್ದಂಗಿದೆ.